ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರತಕ್ಕಂಥ ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ತಾಂತ್ರಿಕ ವೃಂದದ ಹುದ್ದೆಗಳ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಈ ಒಂದು ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಹಾಕಬೇಕಾದ್ರೆ ಆನ್ಲೈನ್ ಮೂಲಕವೇ ಹಾಕಬೇಕು. ಇನ್ನು ಗ್ರೂಪ್ ಬಿ ಹುದ್ದೆಗಳು ಈ ರೀತಿಯಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ ಒನ್ ಸಿವಿಲ್, ಉಳಿಕೆ ಮೂಲರಿಂದ 600, ಹೈದರಾಬಾದ್ ಕರ್ನಾಟಕದಿಂದ 60, ಒಟ್ಟು ಹುದ್ದೆಗಳು 660 ಇದಾವೆ ಗ್ರೂಪ್ ಬಿ ಹುದ್ದೆಗಳು. ಇನ್ನು ಗ್ರೂಪ್ ಸಿ ಹುದ್ದೆಗಳು ಲೋಕೋಪಯೋಗಿ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್, ಇದು ಸಿವಿಲ್ ಬ್ರಾಂಚ್ ಅವರಿಗೆ, ಉಳಿಕೆ ಮೂಲರಿಂದ 325, ಹೈದರಾಬಾದ್ ಕರ್ನಾಟಕದಿಂದ 5, ಒಟ್ಟು 330. ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಎರಡು ಟೋಟಲ್ ಆಗಿ ತಗೊಂಡಾಗ 990 ಹುದ್ದೆಗಳು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಒಂದು ಕೊನೆಯ ದಿನಾಂಕ ಈ ರೀತಿಯಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/9/2020. ಇನ್ನು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 18/9/2020 ಆಗಿದೆ. ಇಲ್ಲಿ ಕೊಟ್ಟಿರತಕ್ಕಂಥ ಸೂಚನೆಯನ್ನು ನೋಡಿ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಪ್ರತಿ ಹುದ್ದೆಗೆ ತಾವು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಒಂದೇ ಶುಲ್ಕವನ್ನು ಪಾವತಿಸತಕ್ಕದ್ದು ಅಂತ ಹೇಳಿದ್ದಾರೆ. ಮತ್ತೆ ಇದನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕು. ಹಾಗೆ ಆನ್ಲೈನ್ನಲ್ಲಿ ತಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಪೇ ಮಾಡಬೇಕಂತ ಹೇಳಿದ್ದಾರೆ. ಅಂದರೆ ತಮ್ಮ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು. ಅದು ಯಾವ ರೀತಿ ಅಂತಂದರೆ, ಯಾವುದಾದ್ರೂ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ತಾವು ಇದನ್ನು ಪೇ ಮಾಡಬಹುದಾಗಿದೆ. ಇನ್ನು ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಈ ರೀತಿಯಾಗಿದೆ. ಇದೊಂದು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಆಗಿದ್ದು, ಇಲ್ಲಿ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ನೀವೇನಾದರೂ ಒಂದು ಕ್ವಶನ್ಗೆ ರಾಂಗ್ ಆನ್ಸರ್ ಮಾಡಿದರೆ ಅಲ್ಲಿ 0.25 ಕಟ್ ಮಾಡಲಾಗುತ್ತೆ. ಇನ್ನು ಮೊದಲನೇ ಪರೀಕ್ಷೆ ಜನರಲ್ ಪೇಪರ್, 200 ಮಾರ್ಕ್ಸ್ಗಳಿಗೆ 1.5 ಗಂಟೆ. ಇನ್ನು ಸ್ಪೆಸಿಫಿಕ್ ಪೇಪರ್, ಇದು 200 ಮಾರ್ಕ್ಸ್ಗಳಿಗೆ 2 ಗಂಟೆಗೆ ತಮ್ಮ ಅವಕಾಶವನ್ನು ನೀಡಲಾಗುತ್ತೆ. ಇನ್ನು ಒಂದು ವಯೋಮಿತಿ ನೋಡೋದಾದರೆ, ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ. ಮತ್ತು 2A, 2B, 3A, 3B ಅವರಿಗೆ 38 ವರ್ಷ. ಹಾಗೆ ಪಜ ಪಪಂ ಪ್ರವರ್ಗ, ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 40 ವರ್ಷಗಳು ಇಲ್ಲಿ ವಯೋಮಿತಿಯನ್ನು ನೀಡಲಾಗಿದೆ. ಇದಿಷ್ಟು KPSC ನಡೆದಿರತಕ್ಕಂಥ ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಹುದ್ದೆಗಳ ಮಾಹಿತಿ. ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಕೂಡ ಜಾಬ್ ಪಡೆಯಲು ಸಹಾಯ ಮಾಡಿ. ಥ್ಯಾಂಕ್ ಯು.